ಸೇರೋದಕ್ಕೆ ರಾಮಕೃಷ್ಣ ಅಜ್ಜಿ ಅಂತ ಹೇಳಿ ಮಹಾಲ್ ಚೌಡದಿನಳ್ಳಿ ವಾಸಿ ಆದಂಥ ರಾಮಕೃಷ್ಣವರು. ಇಲ್ಲಿ ನಮ್ಮ ತಂದೆಯಾದ ಮದನಗೀರಪ್ಪನವರು ಒಂದು ವರ್ಷದ ಪುಣ್ಯತಿಥಿಯಾಗಿ ಎಲ್ಲ ಕಡೆಯೂ ಎಲ್ಲ ಜನಗಳಿಗೂ ಶುಭ್ರ ಆರೋಗ್ಯವಾಗಿ ಏರ್ಪಡಿಸಿ ಎಲ್ಲ ಜನಗಳಿಗೂ ಒದಗಿಸಿಕೊಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ನಮಗೆ ಮಹಾಲ್ ಚೌಡದಿನಳ್ಳಿ ಭಾರಿ ಖುಷಿಯಾಯಿತು. ಇಂತಹ ಶಿಬಿರ ನಮಗೆ ನಮ್ಮ ಜನ್ಮದಲ್ಲಿ ನಮ್ಮ ತಾತರ ಕಾಲದಲ್ಲಿ ಯಾರೂ ಮಾಡಲಿಲ್ಲ. ಇವತ್ತು ನಮಗೆ ಅಯ್ಯಪ್ಪನಿಂದ ನಮಗೊಂದು ಪುಣ್ಯ, ಆ ದೇವರು ಮಾಡಿದ ಒಳ್ಳೆಯ ಕೆಲಸ, ಆ ಮಕ್ಕಳನ್ನ 100 ವರ್ಷ ಬದುಕಲಿ, ಆಶಾ ಆಯಸ್ಸು ಕೊಡಲಿ, ಆ ಹೆಣ್ಮಕ್ಳಿಗೆ ಆಯಸ್ಸು ಕೊಡಲಿ. ನಿಜವಾಗ್ಲೂ ಪ್ರಥಮ ಬಾರಿಗೆ ಇದು ಆರೋಗ್ಯ ಶಿಬಿರ ಉಚಿತವಾಗಿ ಮಾಡ್ತಾ ಇರೋದಂದರೆ ನಿಜವಾಗ್ಲೂ ಮದಂಗೀರಪ್ಪರು ಮೊಮ್ಮಕ್ಕಳು ಅವ್ರ ತಮ್ಮನ ಮಕ್ಕಳು ಎಲ್ಲ ಸೇರಿ ಎಲ್ಲ ಒಟ್ಟಿಗೆ ನಾವೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಭಾರಿ ಸಂತೋಷ ಆಯಿತು. ನಮ್ಮಣ್ಣಾದ ಹಂಸಮಣ್ಣಾದ ಅವರು ಬೆಂಗಳೂರಿಂದ ತುಂಬ ಎಲ್ಲ ಬಡವರಿಗೂ ಜನತೆಗಳಿಗೂ ಇವತ್ತೇ ಅಲ್ಲ ಎಲ್ಲಾದ್ರಿಗೂ ಅವರು ಕೈ ಜೋಡಿಸಿ ಇವತ್ತು ಮುಂದೆ ಬಂದಿದ್ದಾರೆ. ಅವ್ರ ಮಕ್ಕಳು ಕೂಡ ಅದೇ ಥರ ಬರಬೇಕಂತ ಹೇಳ್ತಾ ಇದ್ದೀನಿ. ಚಂದ್ರಪ್ಪ ಒಬ್ಬರು ರಾಜ್ಯಾಧ್ಯಕ್ಷರಾಗಿ ಒಂದು ದಲಿತ ಸಂಘಟನೆಯಲ್ಲಿ ಅವರು ಕೂಡ ನಾನು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಒಬ್ಬರು ಕಾಂಗ್ರೆಸ್ಸಲ್ಲಿ ಒಂದು ಸದಸ್ಯಾಗಿ ಅವರು ಒಂದು ಚಂದ್ರಾಪುರ ಸರ್ಕಲ್ಲಲ್ಲಿ ಮಹಿಳಾ ಘಟ್ಟಕ್ಕಾಗಿ ಒಂದು ಅಧ್ಯಕ್ಷತೆಯಾಗಿ ನಿಂತುಕೊಂಡು ಮುಂದಿನ ಮುಂಬರುವ ಎಲೆಕ್ಷನ್ದಲ್ಲಿ ನಮ್ಮ ತಂಗಿಗೆ ಒಳ್ಳೆ ಸೀಟ್ ಸಿಕ್ಕಲಿ, ಒಳ್ಳೆ ಆರೋಗ್ಯ ಕೊಡಲಿ, ಶಿವಣ್ಣವರಿಂದ ಒಂದು ಸೀಟ್ ಪಡೆದ ಎಂಬ ಒಂದು ಗ್ರಾಮ ಪಂಚಾಯತ್ ನಗರಸಭೆ ಸದಸ್ಯ ಆಗಲಿ ಅಂತೇಳಿ. ನಮಸ್ಕಾರ. ಇಲ್ಲಿ ಮಹಾಲ್ ಚೌಡದಿನಳ್ಳಿ ಆದಂಥ ನಮ್ಮ ತಂದೆಯವರು ಮದನಗಿರಿಯಪ್ಪ ಅವರು 103 ವರ್ಷ ಅವ್ರದ್ದು ಇವತ್ತು ಅವ್ರದ್ದು ಪುಣ್ಯತಿಥಿ. ಆ ಕಾರ್ಯಕ್ರಮವಾಗಿ ಗಣರಾಜ್ಯೋತ್ಸವದಿಂದ ಹೆಲ್ತ್ ಚೆಕಪ್ಗಳು ಅವರು ಈ ಊರಿಗೆ ಯಜಮಾನರಾಗಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರಲ್ಲಿ ನಾವು ಮೊಮ್ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ನಾವು 50 ಜನ ಕುಟುಂಬ ಎಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಅಣ್ಣಿರು ಎಲ್ಲ 50 ಜನ ಕುಟುಂಬ ನಾವು ಎಲ್ಲ ನಿಂತು ನಮ್ಮ ತಂದೆಯವರು ಅವರು ಗುರು ನಮಗೆ ಹಿರಿಯರು ಅವರು ಯಜಮಾನ ಮದಿನಗಿರಿಯಪ್ಪ ಅಂದರೆ ಅವರು ಎಲ್ಲ ಹಿರಿಯರಿಗೂ 103 ವರ್ಷ ಬದುಕಿ ಅವರು ಈಗ 1 ವರ್ಷ ತುಂಬಿತು. ಈ ಗಣರಾಜ್ಯೋತ್ಸವ ದಿನವೇ ಅವ್ರಿಗೂ ಈ ಕಾರ್ಯಕ್ರಮ ಇದು ಅದು ಒಂದೇ ಆಯ್ತಲ್ಲ ಇವ್ರ ಹೆಸರಲ್ಲಿ ಇದು ಒಂದು ಹಳ್ಳಿ ಕಡೆ ಹೆಲ್ತ್ ಚೆಕಪ್ಪು ಎಲ್ಲ ಇರ್ತಾರಲ್ಲ ಗೊತ್ತೇ ಇರೋಲ್ಲ ಅವ್ರಿಗೆ ಎಷ್ಟೋ ಇಷ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು ಬರೀ ದುಡಿಮೆ ಅದು ಇದು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಪ್ರಚಾರ ಕಾರ್ಯಕ್ರಮ ಎಲ್ಲ ಮಾಡಿ ಇಲ್ಲಿ ಅವರು ಮದನಗಿರಿಯಪ್ಪನವ್ರ ಹೆಸರಿಂದ ಒಂದು ಹೆಲ್ತ್ ಚೆಕಪ್ ಒಂದು ಮಾಡಿಸಿದ್ದೀರಿ ಅದಕ್ಕೆ ಎಲ್ಲರಿಗೂ ಗ್ರಾಮಸ್ಥರಿಂದ ತುಂಬ ಅತಿನ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಬಂದು 20 ಕಾಯಿಲೆಗಳಿಗೆ ತೋರಿಸ್ಕೋಬೋದು. ಇಲ್ಲಿ ಬಂದು ವೈದೇವಿ ಹಾಸ್ಪಿಟ್ಲಿಂದ ಬಂದಿದ್ದಾರೆ, ಆನೇಕಲ್ ಹಾಸ್ಪಿಟ್ಲಿಂದ ಬಂದಿದ್ದಾರೆ, ಮತ್ತು ಸರ್ಜಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬಂದಿದ್ದಾರೆ, ಕೋರಮಂಡಲ ಐ ಕ್ಯಾಂಪ್ ಕಣ್ಣಿನ ಆಸ್ಪತ್ರೆ ಬಂದಿದೆ, ಮತ್ತು ಡೆಂಟಲ್ ಕ್ಲೋ ಡೆಂಟಲ್ ಬೆಳ್ಳಂಡೂರು ಬೆಂಗಳೂರಿಂದ ಅದು ಬಂದಿದೆ. ಮತ್ತು ಅದರ ಜೊತೆಗೆ ಎಲ್ಲ ಜನ ಸಂಖ್ಯೆ ಸೇರಿ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ನಮ್ಮ ಶ್ರೀಕೃಷ್ಣ ಸಂತಾನ ಒಂದು ಕಾಮಿಡಿ ಹಾಸ್ಯ ನಟವನ್ನು ಚಲನಚಿತ್ರ ನಟರು ಮತ್ತು ಧಾರಾವಾಹಿ ನಟರು ಬಂದಲ್ಲಿ ಆಗಮಿಸಿ ಈ ಮಹಾಲ್ ಚೌಡದನಹಳ್ಳಿ ಗ್ರಾಮಸ್ಥರನ್ನ ಮನವರಿಸುತ್ತಿದ್ದಾರೆ. ಅದರಿಂದ ನೀವೆಲ್ಲ ಬಂದು ಈ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮೂರಿನಲ್ಲಿ ನೀವು ಹೆಚ್ಚು ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇದರ ಅಂಗವಾಗಿ ಹಾಗೂ ಶ್ರೀ ಯಜಮಾನ್ ಮದನಗಿರಿಯಪ್ಪ ಹಾಗೂ ಶ್ರೀ ಯಲ್ಲಮ್ಮನವರ ಸ್ಮರಣಾರ್ಥ ಇವತ್ತೇನು ಈ ಒಂದು ಆರೋಗ್ಯ ಶಿಬಿರಗಳನ್ನು ನಮ್ಮ ಶ್ರೀ ಮದನಗಿರಿಯಪ್ಪನವರ ಕುಟುಂಬದವರಿಂದ ಹಾಗೂ ಮಹಲ್ ಚೌಡದನಹಳ್ಳಿ ಗ್ರಾಮಸ್ಥರಿಂದ ಇವತ್ತು ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಸುಮಾರು 4 ಹಾಸ್ಪಿಟ್ಲ್ಗಳು ಇಲ್ಲಿ ಭಾಗವಹಿಸಿದ್ದಾರೆ ತಂಡಗಳು. ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಈ ನಮ್ಮ ಸುತ್ತಮುತ್ತ ಊರುಗಳಲ್ಲೇ ಇರ್ಬೋದು ಅಥವಾ ಈ ಒಂದು ತಾಲೂಕು ಮಟ್ಟದಲ್ಲೇ ಸಹ ಇದು ಪ್ರಥಮ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆ ಇರ್ಬೋದು ಹಾಗೂ ವೈದ್ಯ ಆಸ್ಪತ್ರೆ ಇರ್ಬೋದು, ಫ್ಲೋ ಡೆಂಟಲ್ ಇರ್ಬೋದು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಆನೇಕಲ್ ಸರ್ಜಾಪುರದವರು ಇರ್ಬೋದು ಎಲ್ಲರೂ ಸಹ ಸುಮಾರು 4 ತಂಡಗಳಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಊರಿನ ಜನ ಹಾಗೂ ಸುತ್ತಮುತ್ತಲಿನ ಜನಕ್ಕೆ ಇದೊಂದು ಉಪಯೋಗ. ನಾನು ಸುಮಾರು ನನಗೀಗ ಒಂದು 39 ವರ್ಷ ನನ್ನ ಒಂದು ಇತಿಹಾಸದಲ್ಲಿ
ಈ ಏರಿಯಾಗಳಲ್ಲಿ ನಾನು ಇದನ್ನು ಆರೋಗ್ಯ ಶಿಬಿರಗಳನ್ನ ನಾನು ನೋಡಿರಲಿಲ್ಲ. ಇವತ್ತು ಮಾಡ್ತಾ ಇರೋದು ನನಗೆ ಖುಷಿ ವಿಚಾರ, ಯಾಕಂದರೆ ಮದಲಿಂಗ ಪ್ರವೇಶ ಸ್ಮರಣಾರ್ಥದಲ್ಲಿ ಮಾಡ್ತಾ ಇರೋದು ಇನ್ನೂ ಹೆಚ್ಚಿನ ಖುಷಿ ಆಗ್ತದೆ. ಅದು 71ನೇ ಸಂಸ್ಥೆ ನಮ್ಗೆ ಈ ಶಿಬಿರಗಳು ಏರ್ಪಡಿಸೋದಕ್ಕೆ ಅವಕಾಶ ಕೊಟ್ಟು ಎಲ್ಲ ಬಂದು ಭಾಗವಹಿಸ್ಬೇಕಂತ ಬಿಟ್ಟು ಎಲ್ಲರೂ ಕೂಡ ಕರೆದಿದ್ದೀರಿ. ಎಲ್ಲ ಬಂದು ಸ್ವಲ್ಪ ಲೇಟ್ ಆದ್ರೂ ತೋರಿಸ್ತಾರೆ ಅಂತ ಹೇಳ್ತಾರೆ. ನಮ್ಮ ತಂದೆಯವರು ಅವರು 106 ವರ್ಷ ಅವರು ಬದುಕಿರೋದು, ಅದರಿಂದ ಅವರೇ ಬಾಡಿ ಇಲ್ಲೆಲ್ಲ ಒಳ್ಳೆ ಸ್ಥಾನ ತಗೊಂಡಿದ್ರು, ಅವರು ಒಳ್ಳೆ ಹೆಸರು ತಗೊಂಡಿದ್ರು. ಹಳ್ಳಿ ಹಳ್ಳಿನೂ ಯಾರು ಎಲ್ಲಿ ಹೋದ್ರೂ ಮದನಗಿರಿಯಪ್ಪ ಅಂದರೆ ಆ ಅಪ್ಪರಿಗೆ ಭಾರ ಇದು ಜನ ಸಂಪರ್ಕ ಭಾರಿ ಸಂಪರ್ಕ ಮಾಡಿದ್ರು ಅವರು ಹಳ್ಳಿ ಹಳ್ಳಿನೂ. ಆಮೇಲೆ ನಮ್ಮ ತಂದೆ ತೀರೋದವಾಗ ನಮಗೆ ಕೆಲವ್ರಿಗೆ ಹೇಳೋಕ್ಕಾಗಿಲ್ಲ ನಾವು ಏನೋ ಈ ಥರ ಆಗಿದ್ದಾರೆ ಅಂತ. ಅದರಿಂದ ನಾವು ಎಲ್ಲೇನು ಹೋದರೆ ಏನಪ್ಪ ನಿಮ್ಮ ತಂದೆಯವ್ರು ಹಿಂಗೆ ಆದ್ರೆ ಅಂತ ನಮಗೆಲ್ಲ ಹೇಳಲೇ ಇಲ್ಲ, ನೀವು ಹೇಳಲೇ ಇಲ್ಲ ಅಂತ ನಮ್ಮನ್ನು ಕೇಳೋರು. ಆ ಇದರಿಂದ ನಾವೇನು ಮಾಡಿದ್ರೆ ನಮ್ಮ ತಂದೆಯವರಿಗೆ ಈ ಶಿಬಿರ ಏರ್ಪಡಿಸಿದ್ರೆ ಎಲ್ಲ ಬಂದು ನೋಡ್ದಂಗೆ ಆಗುತ್ತೆ, ಶಿಬಿರೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಬಂದು ಇದನ್ನು ಏರ್ಪಡಿಸಿ ನನ್ನ ತಂಬಿರು ರಾಮಕೃಷ್ಣ ಅಂತ, ಈ ಕಡೆ ಚಂದ್ರಪ್ಪ ಅಂತ, ರಾಜಪ್ಪ ಅಂತ, ಕೊಯ್ರಬೋಸ್ ಅಂತ, ವೆಂಕಟೇಶ್ ಅಂತ, ಇವರು ನಮ್ಮ ಪೊಲೀಸು ಸಬ್ ಇನ್ಸ್ಪೆಕ್ಟ್ರು ಶಂಕರ್ ಅಂತ, ನಮ್ಮ ಸರ್ಕಲ್ ASP ನಾರಾಯಣ ಸ್ವಾಮಿ ಅಂತ, ಅಮರ್ ನಾರಾಯಣ ಸ್ವಾಮಿ ಅಂತ, ಇವರೆಲ್ಲ ಮುಖಂಡರುಗಳು ಇವರೆಲ್ಲ ದೊಡ್ಡ ದೊಡ್ಡ ಇವತ್ತು ಅಲ್ಲ ಇರೋರು ಇವತ್ತು ಅಲ್ಲ, ಅವರು ಆಫೀಸ್ಗಳಲ್ಲೆಲ್ಲ ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ಅವರು ಬರೋಕ್ಕಾಗಿಲ್ಲ. ಇಲ್ಲಿ ಸ್ವಲ್ಪ ತಡವಾಗಿ ಬರ್ತಾರೆ ತಡವಾಗಿ ಬರ್ತಾರೆ, ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಊರು ಪರವಾಗಿ ಎಲ್ಲರನ್ನೂ ಕೇಳ್ಕೊತೇವೆ. ಮಹಲ್ ಚೋಡ್ದನಹಳ್ಳಿ ಗ್ರಾಮಸ್ಥರು ಹಾಗೂ ದಲಿತ್ ಸಂಘಮಿತ್ರ ಸೇನೆ ರಾಜ್ಯಾಧ್ಯಕ್ಷರಾದಂಥ CM ಚಂದ್ರಪ್ಪನವರು ಹಾಗೂ ಅವರ ಕುಟುಂಬ ವರ್ಗದವರು ಮತ್ತು ಅವರ ತಾಯಿ ತಂದೆಯ ಸ್ಮರಣಾರ್ಥವಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಈ ದಿನ ಈ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಮತ್ತು ಸಾಮಾಜಿಕ ನಾಟಕಗಳನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅತ್ಯುತ್ತಮವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗೌತಮ್ ಬಾಯ್ಸ್ ತಂಡದವರು ಮತ್ತು ಮಹಲ್ ಚೌದಹಳ್ಳಿ ಎಲ್ಲ ಗ್ರಾಮಸ್ಥರು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಚಂದ್ರಪ್ಪನವರು ಈ ಗ್ರಾಮದಲ್ಲಿ ಹುಟ್ಟಿದವರಾದರೂ ಕೂಡ ಬೆಂಗಳೂರಿನಲ್ಲಿ ಭಾಳಷ್ಟು ಸಮಾಜ ಸೇವೆಯನ್ನು ಮಾಡಿಕೊಂಡು ಎಲ್ಲ ಯುವಕರ ಮತ್ತು ದಲಿತರ ಒಂದು ಅವರ ಮೆಚ್ಚುಗೆಗೆ ಪಾತ್ರರಾಗಿ ನಮ್ಮೆಲ್ಲ ಒಂದು ಯುವಶಕ್ತಿಯನ್ನು ಪ್ರೇರೇಪಿಸ್ತಾ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೀಲಿಕ್ಕೆ ಬಹಳ ಉತ್ತೇಜವನ್ನು ಕೊಡ್ತಾ ಇರ್ತಕ್ಕಂಥವ್ರು ಇವತ್ತು ತಮ್ಮ ಸ್ವಂತ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೂ ಕೂಡ ಭಾಳ ಸಂತೋಷದ ವಿಷಯ. ಹಾಗಾಗಿ ಅವರೆಲ್ಲ ಕುಟುಂಬ ವರ್ಗಕ್ಕೆ ಹಾಗೂ ಅವರೆಲ್ಲ ಸ್ನೇಹಿತರಿಗೆ ಮತ್ತು ಈ ಒಂದು ಮಹಲ್ ಚೌಡದನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಆ ಭಗವಂತ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಈ ಕಾರ್ಯಕ್ರಮಗಳು ಇನ್ನೂ ವರ್ಷ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಅವರಿಂದ ನಡೀಲಿ, ಸಾರ್ವಜನಿಕರಿಗೆ ಹೆಚ್ಚು ಸೇವೆ ಅವರಿಂದ ಸಿಗುವಂತಾಗಲಿ ಅಂತ ಆಶಿಸ್ತಾ. ಆನೇಕಲ್ ಸರ್ಕಾರಿ ಆಸ್ಪತ್ರೆ ವತಿಯಿಂದ ನಾವಿವತ್ತು ಅಸಾಂಕ್ರಾಮಿಕ ರೋಗಗಳ ತಪಾಸಣೆನ ಮಾಡ್ಕೊಳ್ಳೋಕೆ ಹಮ್ಮಿಕೊಂಡಿದ್ದೀವಿ. MC ಹಳ್ಳಿ ಗ್ರಾಮದಲ್ಲಿ ಮದನಗಿರಿಯಪ್ಪ ಮತ್ತು ಕುಟುಂಬದವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. BP ಶುಗರ್ ಪರೀಕ್ಷೆ ಮತ್ತು ಕ್ಯಾನ್ಸರ್ ಪರೀಕ್ಷೆಗಳ ತಪಾಸಣೆ ಮಾಡ್ತಾರೆ.